Hi, hello friends, welcome back to my channel Kitchen and Vlogs Paradise. Friends, ivattin video dalli naan nim jothe share maadkoltiro curry bandbittu padavulkai curry, snake guard antaralla, so adu. So idu bandbittu sulbhavagi kammi ingredients alle naavu tayar maadkobodu, tumba tasty agirutte. Idu neevu kuda ond sathi try maad nodi. So naan modlige illi stove on maadkondu ಪ್ಯಾನ್ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಗೋಲ್ಡ್ ವಿನರ್ ಆಯಿಲ್. ಸೊ ಇದನ್ನು ಒಂದು 3 ಟೇಬಲ್ ಸ್ಪೂನ್ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಬೇಕು. ಸೊ ಆಯಿಲ್ ಹೀಟ್ ಆದಮೇಲೆ ಇದರಲ್ಲಿ ನಾನು ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ. ಸೊ ನಾನು ಎಲ್ಲ ಅಡುಗೆಗಳಿಗೂ ಕೂಡ ಜೀರಿಗೆ ಯೂಸ್ ಮಾಡ್ತೀನಿ. ಜೀರಿಗೆ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಪ್ರತಿಯೊಂದು ಅಡುಗೆದಲ್ಲೂ ನಾನು ಯೂಸ್ ಮಾಡ್ತೀನಿ. ಇವಾಗ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸ್ವಲ್ಪ. ಇದನ್ನು ಒಂದು 30 ಸೆಕೆಂಡ್ಸ್ವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದರಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ದೊಡ್ಡ ಮೀಡಿಯಮ್ ಸೈಜ್ದಲ್ಲ, ಸ್ವಲ್ಪ ದೊಡ್ಡ ಸೈಜ್ ಇದೆ. ಸೊ ಒಂದು ಆನಿಯನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು ಇದು ಮ್ಯಾಜಿಕಲ್ ಇಂಗ್ರೀಡಿಯಂಟ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ 7-8 ಬೆಳ್ಳುಳ್ಳಿ ಎಚ್ಚಳು, ಹಾಗೆ 3-4 ಹಸಿಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು. ಸೊ ಇದೆರಡನ್ನು ಮಿಕ್ಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಇದನ್ನು ನಾನೊಂದು ಫಾರಿನ್ ರೆಸಿಪಿಯಲ್ಲಿ ನೋಡಿದೆ. ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ನೋಡಿದೆ. ನಿಜವಾಗ್ಲೂ ವಾವ್ ಅನಿಸ್ಬಿಡ್ತು. ಈ ಒಂದು ಇವಾಗ ನಾವೇನು ಮಿಕ್ಸಿ ಹಾಕ್ಕೊಂಡ್ವಲ್ಲ, ಈ ಪೇಸ್ಟ್ ಮಾತ್ರ ನಿಜವಾಗ್ಲೂ ಪ್ರತಿಯೊಂದು ಅಡುಗೆಗೂ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಖಂಡಿತ ಒಂದು ಸತಿ ಮಾತ್ರ ನೀವು ಟ್ರೈ ಮಾಡಿ ನೋಡಿ. ಆ ಸ್ಮೆಲ್ ಆಗಲಿ, ಆ ಟೇಸ್ಟ್ ಆಗಲಿ, ಕಂಪ್ಲೀಟ್ಲಿ ರೆಸಿಪಿ ಟೇಸ್ಟ್ನೇ ಚೇಂಜ್ ಮಾಡುತ್ತೆ. ಸೂಪರಾಗಿದೆ ಅಸಲು ಹೇಳಬೇಕು ಅಂತಂದರೆ. ಈ ಎಲ್ಲ ಕರಿಗೂ ಒಳ್ಳೆ ಟೇಸ್ಟ್ ಕೊಟ್ಟಿರೋದು ಅಂದರೆ ಆ ಪೇಸ್ಟ್ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಹಾಗೆ ನೀವು ಎಲ್ಲೆಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿರೋ ಈ ಥರ ಯೂಸ್ ಮಾಡಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಅದು ಫ್ರೈ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಅಂತಂದರೆ ನಿಜವಾಗ್ಲೂ ಆವಾಗಲೇ ತಿನ್ನಬೇಕು ಅನ್ನೋ ಥರ ಇತ್ತು. ಸೊ ಇದನ್ನು ನಾನು ನೀಟಾಗಿ ಫ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಹಾಗೆ ಫ್ರೈ ಮಾಡಿಕೊಂಡೆ. ಆಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಪಡವಲಕಾಯಿ ಸ್ನೇಕ್ ಗಾರ್ಡ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ದಪ್ಪದಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಣ್ಣದಾಗಿ ಮಾಡಿಕೊಂಡಷ್ಟು ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಫ್ರೈ ಕೂಡ ನೀಟಾಗಿ ಆಗುತ್ತೆ. ತುಂಬ ಜನ ಇಷ್ಟಪಡೋದಿಲ್ಲ, ಯಾಕೆಂದರೆ ಇದರಲ್ಲಿ ನಮಗೆ ಒಗರೊಗರು ಹಾಗೆ ಸ್ವಲ್ಪ ಕೈ ಕೈ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಯೂಸ್ ಮಾಡಲ್ಲ. ಬಟ್ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನೀವು. ಇದನ್ನು ನಾವು ನೀಟಾಗಿ ಆ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡ್ವಲ್ಲ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಸೊ ಅದು ಈ ಕಾಯಿಗೆ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೋಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು 5-10 ಮಿನಿಟ್ಸ್ವರೆಗೂ ಫ್ರೈ ಆಗಕ್ಕೆ ಬಿಡೋಣ ಫ್ರೆಂಡ್ಸ್. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಆಲ್ರೆಡಿ 3 ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಲ್ವ, ಸೊ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಈ ನಮ್ಮ ಕರಿ ಅನ್ನೋದು ರೆಡಿ ಆಗಿಬಿಡತ್ತೆ. ತುಂಬ ಈಸಿ ಫ್ರೆಂಡ್ಸ್. ಇದು ಟೊಮೊಟೊ ಕೂಡ ನಾನೇನು ಯೂಸ್ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿದೆ ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ, ಈಗಲೇ ಹೇಗೆ ಬಂದಿದೆ ಅನ್ನೋದು ಕೂಡ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಮಾತ್ರ ತುಂಬ ಇಷ್ಟ ಆಗಿದೆ ಇದು. ಇದು ನಾನು ಓನಾಗಿ ಮಾಡಿರೋದು, ಎಲ್ಲೂ ಕಾಪಿ ಮಾಡಿರೋದಲ್ಲ. ಸೊ ನಾನು ಟ್ರೈ ಮಾಡಿರೋದು ಹೊಸದಾಗಿ. ಸೊ ಇದನ್ನು ನೀಟಾಗಿ ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಆಲ್ಮೋಸ್ಟ್ ಅಲ್ಲಿ ಒಂದು 50% ಆದರೆ ಪಡವಲಕಾಯಿ ಕುಕ್ ಆಗಿದೆ. ಸೊ ಇವಾಗ ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ 1 ಕಪ್ಪಿನಷ್ಟು ಕೊಬ್ಬರಿ. ಮಿಕ್ಸಿ ಹಾಕ್ಕೊಂಡಿದ್ದೀನಿ ಇದನ್ನು. ಸೊ 1 ಕಪ್ಪಿನಷ್ಟು ಕೊಬ್ಬರಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಕಾಯಿಗೆ ಒಗರು ಇರೋದಿಲ್ಲ, ಹಾಗೆ ಕರಿ ಕೂಡ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಲುಕ್ ಅನ್ನೋದು ಎಷ್ಟು ಚೆನ್ನಾಗಿ ಚೇಂಜ್ ಆಗಿಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿದೆ. ಈಗ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಕೊಬ್ಬರಿ ಹಾಕಿದ್ಮೇಲೆ ಕಮ್ಮಿ ಅಂದರೆ ಒಂದು 15-20 ಮಿನಿಟ್ಸ್ವರೆಗೂ ನೀಟಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು, ಕುಕ್ ಆಗಕ್ಕೆ ಬಿಡಬೇಕು. ಯಾಕೆ ಅಂದರೆ ನಮಗೆ ಕೊಬ್ಬರಿ ಹಸಿ ವಾಸನೆ ಬರಬಾರ್ದು. ಹಸಿ ವಾಸನೆ ಬರದೇ ಇದ್ರೇ ಈ ಕರಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ವಾಟರೆಲ್ಲ ತೊಗೊಂಡ್ಬಿಟ್ಟಿದೆ ಅದು ಕರಿ.
ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಬಂದುಬಿಟ್ಟು ನಾವು ನಾನು ಮಿಕ್ಸಿ ತೊಳೆದಿಟ್ಕೊಂಡಿರೋ ಅಂಥ ಮಿಕ್ಸಿ ಜಾರು ತೊಳೆದಿಟ್ಕೊಂಡಿರೋ ಅಂಥ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಕರ್ರಿಗೆ ಕನ್ಸಿಸ್ಟೆನ್ಸಿ ಬೇಕಲ್ವಾ. ಸೊ ಅದಕ್ಕೋಸ್ಕರ ನೀರು ಆ್ಯಡ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ನಾವಿವಾಗ ಕುಕ್ ಆಗಕ್ಕೆ ಬಿಟ್ಟರೆ ನಮ್ಮ ಟೇಸ್ಟಿ ಪಡವಲಕಾಯಿ ಕರ್ರಿ ಬಂದುಬಿಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನೋಡೋಕ್ಕೂ ಕೂಡ ತುಂಬ ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ನಾನು ಮೊದಲಿಗೆ ಪಡವಲಕಾಯಿ ಅಂದರೆ ಇಷ್ಟಪಡ್ತಾ ಇರಲಿಲ್ಲ, ಬಟ್ ಈ ಥರ ಟೇಸ್ಟ್ ಬಂದಾಗಲಿಂದ ನಾನು ವೀಕ್ಲಿ 1 ಟೈಮ್ ಆದರೂ ಖಂಡಿತ ಮಾಡೇ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ. ಸೊ ಪಡವಲಕಾಯಿ ಕೂಡ ಕಂಪ್ಲೀಟಾಗಿ ಕುಕ್ ಆಗಿಬಿಟ್ಟಿದೆ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸು, 4 ಇಂಗ್ರೀಡಿಯೆಂಟ್ಸಲ್ಲೇ ನಮ್ಮ ಈ ಕರಿ ಅನ್ನೋದು ರೆಡಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಾನು ಇವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಬಿಸಿ ಬಿಸಿಯಾಗಿ ಪಡವಲಕಾಯಿ ಕರಿ ಆದರೆ ರೆಡಿ ಆಗಿದೆ. ಈ ಕರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ಗೆ ನೋಡ್ತಾ ಇರೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ನಿಮ್ಮನ್ನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್ ಬಾಯ್.